ahí te crees, ¿no? ಒಂದು ಪುಸ್ತಕ ಮತ್ತು ನೋಟ್ ಪುಸ್ತಕ ಮತ್ತು ಪೆನ್ಸಿಲ್ ಮತ್ತು ಸ್ಕೆಚ್ ಪೆನ್ಗಳನ್ನ ವಿತರಿಸಲಿಕ್ಕಾಗಿ ಎಲ್ಲ ನಮ್ಮ ಹಾಜೇರಿ ಅವರು ನೇತೃತ್ವ ಒಳಗ ಮತ್ತು ಮುದಳ ಅವರು ಹಾಗೂ ನಮ್ಮ ಹರಕೋಟ ಹನುಮಂತಪ್ಪ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಪ್ರೋತ್ಸಾಹದ ಕಾರ್ಯಕ್ರಮ
ವಸ್ತ್ರ ಬಂದೇವಿ. ತುಂಬಿದ ಪ್ರೌಢ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಬಂದಿದ್ದೇವೆ. ಇಲ್ಲಿ ಮಕ್ಕಳು ಸಂಖ್ಯೆ ಭಾಳ ದೊಡ್ಡ ಸಂಖ್ಯೆ. ಇದಕ್ಕೊಂದು ಭಾಳ ದೊಡ್ಡ ಹೆಸರು ಸ್ಕೂಲಿಗೆ. ಇದರಲ್ಲಿ ಯಾವುದೇ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತದಂದ್ರೆ ಅದು ಫಸ್ಟ್ ಕ್ಲಾಸು, ರ್ಯಾಂಕು, ಡಿಸ್ಟಿಂಕ್ಷನು ಹೀಗೆ ಪಾಸ್ ಆಗ್ತಿದ್ದಾರೆ. ಇಲ್ಲಿ ಈ ವರ್ಷದಿಂದ ಇಂಗ್ಲೀಷ್ ಮೀಡಿಯಮ್ನು ಸ್ಟಾರ್ಟ್ ಆಗಿದೆ. ಅಸೈನ್ಮೆಂಟಲಿ ಪ್ರೈಮರಿ ಸ್ಕೂಲೂ ಸ್ಟಾರ್ಟ್ ಆಗಿದೆ. LKG UKGನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ತಿಳ್ಕೊಂಡಿದ್ದೇವೆ. ಇಂಥ ಅದ್ಭುತವಾದಂಥ ಸ್ಕೂಲ್ ಬಹುಶಃ ನಾವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಚೆನ್ನಾಗಿರ್ತಕ್ಕಂಥದ್ದು ನಾನಂತ ನೋಡಿಲ್ಲ. ಈಗ ನಾನು ಪ್ರಥಮ ಭೇಟಿ. ಇದಕ್ಕೆ ಭೇಟಿಗೆ ಕಾರಣ ಯಾರಂತ ಕೇಳಿದರೆ ನಮ್ಮ ಮುದೋಳವರು. ಏನಂತಂದರೆ ನಮ್ಮ ಮುಕ್ತಿಮ್ ಸಾಬ್ ಮುದೋಳವರು ಇಲ್ಲಿ ಈ ಶಾಲೆಗೆ ಅವರು ಹುಟ್ಟಬ್ಬ ಸಾಮಾನ್ಯವಾಗಿ ಎಲ್ಲರೂ ಹುಟ್ಟಬ್ಬ ಮಾಡ್ಕೊಂತಾರೆ. ಹುಟ್ಟಬ್ಬ ಮಾಡ್ಕೊಂಡು ಕುಡಿದು ತಿಂದು ಮಜೆ ಮಾಡಿ ಪತ್ರಿಕೆಯಲ್ಲಿ ಅಲ್ಲಿ ಇಲ್ಲಿ ದೊಡ್ಡ ಆ್ಯಡ್ ಕೊಟ್ಟು ತಮ್ಮ ಹುಟ್ಟಬ್ಬನ ಆಚರಣೆ ಮಾಡ್ಕೊಂತಾರೆ. ಅದರ ವಿಶೇಷ ಏನಂತ ಕೇಳಿದ್ರೆ ಈ ಹುಟ್ಟಬ್ಬದ್ದು ಮಾನಶ್ರೀ ಮುದೋಳವರು ನಾನು ಭಾಳ ಮೆಚ್ತೇನೆ. ಅವರು ಓದಿರೋದು ಭಾಳ ಕಡಿಮೆ, ಆದರೆ ಅವ್ರಿಗೆ ತಿಳುವಳಿಕೆ ಭಾಳ ಭಾಳ ಪ್ರಬುದ್ಧ ಬುದ್ಧಿವಂತ ಶಾಣೆ ಕೂಡ ಹೌದು. ಮಕ್ಕಳಿಗೆ ಇದು ಹೆಂಗೆ ಅವತ್ತಿಗೆ ವಿಚಾರ ಬಂದಿದೆ ಗೊತ್ತಿಲ್ಲ. ಒಂದು 100 ವರ್ಷ ತುಂಬಿದೆ ಈ ಶಾಲೆಗೆ ಅಂತ ಹೆಂಗೆ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ. ಈ 100 ವರ್ಷ ತುಂಬಿದ ಶಾಲೆ ಮಕ್ಕಳಿಗೆ ಏನಿದು ನೋಟ್ಬುಕ್ಸ್ಗಳನ್ನು ವಿತರಣೆ ಮತ್ತು ಅದ್ರ ಜೊತೆಯಲ್ಲಿ ಕಲರ್ ಕೊಡ್ತಕ್ಕಂಥ ಒಂದು ಬಾಕ್ಸ್ನ ಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ, ಇದು ಭಾಳ ಶ್ಲಾಘನೀಯ ಕೆಲಸ ಅಂತೇಳಿ ಭಾವಿಸ್ತೀನಿ. ಇದು ಭಾಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಶೇಷತೆ ಹುಟ್ಟ ಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ ಮುದೋಳವರು. ಮುದೋಳವರಿಗೆ ನಾನು ಅತ್ಯಂತ ಗೌರವಪೂರ್ವಕವಾದಂಥ ರೀತಿಯಲ್ಲಿ ನಾನು ಅಭಿನಂದನೆ ಸಲ್ಲಿಸಬೇಕಾದ ನಂದು ಆದ್ಯ ಕರಿತೇವೆ ಅಂತೇಳಿ ಭಾವಿಸ್ತೀನಿ. ಮುದೋಳ ಅಂಥವರು ಮುದೋಳ ಇರ್ತಕ್ಕಂಥ ತಿಳುವಳಿಕೆ ನಮ್ಮೆಲ್ಲರಿಗೆ ಬಂದರೆ ಬಡವ್ರ ಮಕ್ಕಳು, ಇದ್ದವ್ರ ಮಕ್ಕಳು, ಇಲ್ಲದವ್ರ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಒಂದು ಭಾಳ ದೊಡ್ಡ ಸಹಾಯ ಸಹಕಾರ ಇದರಿಂದ ಆಗ್ತದೆ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತೇಳಿ ಭಾವಿಸ್ತೀನಿ. ಮುದೋಳವರಿಗೆ ಒಂದು 100 ವರ್ಷ ಬಾಳುವಂಥ ಅವಕಾಶ ಭಗವಂತ ದಯಪಾಲಿಸ್ಲಿ. ನಂದು ಆಯುಷ್ಯ ಏನದಿದ್ದರೆ ಪರಮಾತ್ಮ ಮುದೋಳಿಗೆ ಕೊಡು, ನನ್ನ ಆಯುಷ್ಯನ ಮುದೋಳವರಿಗೆ ದಯಪಾಲಿಸು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಕ್ಕಳು ನೋಡುವ ಸೌಭಾಗ್ಯ, ಮಕ್ಕಳು ನೋಡುವ ಭಾಗ್ಯ ನನಗೆ ನಮ್ಮ ಏನು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರ್ತಕ್ಕಂಥ ಶ್ರೀಮತಿ ಅಕ್ಕವರು ದಲ್ಬಂಜನ ಮೇಡಮ್ ಅವರು ನಮಗೆ ಇದನ್ನು ದಯಪಾಲಿಸಿದ್ದಾರೆ. ನಾನು ಕೂಡ ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ರೀತಿಯಲ್ಲಿ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳೋಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ನಾನು ಮಕ್ಕಳಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ.